ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಮೊದಲನೇ ಸರ್ತಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನನ್ನ ಪರಿಚಯ ಇಷ್ಟೇ. ನನ್ನ ಹೆಸರು ಮೇಘಲಾ, ನಾನು ಕೆನಡಾದಿಂದ ಕನ್ನಡ ವಿಲಾಗ್ಸನ್ನ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಇದ್ರಿ, ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ, ಈ ಒಂದು ಚಾನಲ್ನಲ್ಲಿ ನೀವು ಸದಾ ಎಂಟರ್ಟೈನಿಂಗ್ ಕಂಟೆಂಟ್ನ, ಎಜುಕೇಟಿವ್ ಕಂಟೆಂಟ್ನ, ಇನ್ಫಾರ್ಮೇಟಿವ್ ಕಂಟೆಂಟ್ನ ಮಿಸ್ ಮಾಡದೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ, ಯಾರ್ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಷ್ಟೇ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಸಿಕ್ಕಿದೆ ಅಂತ ನನಗೂ ಕೂಡ ಅನಿಸುತ್ತೆ. ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ನೀವೇ ನನಗೆ ಸ್ಫೂರ್ತಿ ಆಗ್ತಾ ಹೋಗ್ತೀರಾ ಅಂತ ಹೇಳ್ತಾ. ಸೊ ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು ನಾವು ಇಂಡಿಯಾ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ. ಸೊ ಆ ವಿಡಿಯೋ ನೀವು ನೋಡಿದಾಗ ನೋಡೋಷ್ಟೊತ್ತು ನಾನು ಇಂಡಿಯಾ ತಲುಪಿರ್ತೀನಿ. ಬಟ್ ಬಿಫೋರ್ ದ್ಯಾಟ್, ಯಾರೇ ಆಗಲಿ ಇಂಡಿಯಾಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಅಬ್ರಾಡಲ್ಲಿ ಇರೋರು ಇಂಡಿಯಾಗೆ ಹೋಗ್ತಿದ್ದಾರೆ ಅಂದರೆ, ಅವ್ರ ಮನೆಯಲ್ಲಿರ್ತಕ್ಕಂಥ ಪ್ಲ್ಯಾನ್ಸ್ನ ಏನು ಮಾಡ್ತಾರೆ, ಯಾರ ಹತ್ರ ಬಿಟ್ಬಿಡ್ತಾರೆ. ಇಂಡಿಯಾದಲ್ಲಾದರೆ ಅಕ್ಕಪಕ್ಕ ಜನ ಕೇಳ್ತೀವಿ ನೀರು ಹಾಕ್ತಾರೆ ಎಲ್ಲ, ಬಟ್ ಇಲ್ಲಿ ಅಕ್ಕಪಕ್ಕ ಜನ ಇರಲ್ಲ, ನಾವು ಕೀಗಳನ್ನ ಯಾರಿಗೂ ಕೊಟ್ಟು ಹೋಗಲ್ಲ. ಅಂಥ ಪರಿಸ್ಥಿತಿಲಿ ನನ್ನ ಒಂದು ಈ ಒಂದು ಗಿಡಗಳು ಕೂಡ ಇವಾಗ ನಮ್ಮ ಮಕ್ಕಳಿಗೆ ಊಟ ಎಲ್ಲ ಹೆಂಗೆ ಫೀಲ್ ಆಗುತ್ತೆ ಅಥವಾ ಬಿಟ್ಟು ಹೋಗ್ತೀವಿ, ಅದೇ ಥರ ಈಗ ನನಗೂ ಕೂಡ ನನ್ನ ಈ ಒಂದು ಗಿಡಗಳನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಗಾರ್ಡನ್ನ ಮಾಡಿದ್ದು ಅಥವಾ ಒಂದು ಪ್ಲಾಂಟ್ಸ್ಗಳನ್ನ ಬೆಳೆಸಿದ ಎಕ್ಸ್ಪೀರಿಯನ್ಸು, ಅದರ ಗ್ರೋತನ್ನ ನಾನು ನೋಡಿದ್ದು ಕೂಡ ಈ ಒಂದು ಸೀಸನಲ್ಲೇ. ನಾನು ಇಲ್ಲಿ ತನಕ ಯಾವತ್ತೂ ಗಿಡಗಳನ್ನ ಬೆಳೆಸಿಲ್ಲ. ಮೇನ್ ರೀಸನ್ ಫಾರ್ ಗ್ರೋಯಿಂಗ್ ದಿಸ್ ಗಾರ್ಡನ್ ವಾಸ್ ಪ್ರೇಕ್ಷಾ, ಬಿಕಾಸ್ ಅವಳಿಗೆ ಅಷ್ಟು ಆಸೆ ಇತ್ತು ಫ್ಲವರ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಅದನ್ನು ಅವಳಿಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಇವತ್ತು ಲಿಟ್ರಲಿ ಎಮೋಷ್ನಲಿ ಫೀಲ್ ಆಗ್ತಿದೆ ನನಗೆ. ನನ್ನ ಒಂದು ಪುಟ್ಟ ಗಾರ್ಡನ್ ಪ್ರತಿ ದಿನ ಬೆಳಗ್ಗೆ ಬಂದು ಇಲ್ಲಿ ಕೂತು ಅದು ಗಿಡಗಳ ನೀರು ಹಾಕಿ ಅದರ ಒಂದು ಗಾಳಿಯಲ್ಲಿ ನಾನು ರಿಲ್ಯಾಕ್ಸ್ ಮಾಡ್ಕೋತಿದ್ದೆ ಬೆಳಗ್ಗೆ ಹೊತ್ತು ನನ್ನ ಟೀ ಜೊತೆಗೆ. ಬಟ್ ನಾಳೆಯಿಂದ ನನ್ನ ಒಂದು ಪುಟ್ಟ ಗಾರ್ಡನ್ನ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ನನ್ನ ಪುಟ್ಟ ಗಾರ್ಡನ್ನ ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಬಿಟ್ಟು ಬರ್ತಾ ಇದ್ದೀನಿ. ಹೇಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಇನ್ನೊಬ್ಬರು ಮನೆಗೆ ಬಿಟ್ಟು ಬಂದ ನಿಮ್ಗೆ ಫೀಲ್ ಆಗುತ್ತೋ ನನಗೂ ಕೂಡ ಇವತ್ತು ಅದೇ ಫೀಲಿಂಗ್. ಸೊ ನನ್ನ ಫ್ರೆಂಡ್ನ ಬರೋ ತನಕ ನೋಡ್ಕೋತೀನಿ ಅಂತ ಅಂದೇಳೆ. ಲೆಟ್ಸ್ ಹೋಪ್ ನನ್ನ ಎಲ್ಲ ಗಿಡಗಳನ್ನ ಬೆಳೆಸ್ತಾರೆ. ಐ ಲವ್ ದಮ್ ಸೋ ಮಚ್. ಆ್ಯಂಡ್ ಪ್ರೇಕ್ಷಾನ್ ಕೂಡ ಗೊತ್ತಿಲ್ಲ ಹೇಗೆ ಫೀಲ್ ಆಗುತ್ತೆ ಅವಳಿಗೆ. ಸೊ ಅವಳು ಇವಾಗ ಎಕ್ಸೈಟೆಡ್ ಇದ್ದಾಳೆ. ಈಗ ಎಲ್ಲ ಗಿಡಗಳನ್ನ ಅವ್ರ ಮನೆಗೆ ಕೊಟ್ಟು ಬರೋಣ, ಬನ್ನಿ. ನನ್ನ ಎಲ್ಲ ಗಾರ್ಡನ್ಗಳನ್ನು ಇನ್ನೊಬ್ಬರ ಮನೆಗೆ ಬಿಟ್ಟು ಬಂದಮೇಲೆ ನನಗೆ ಉಳ್ಕೊಂಡಿರೋದು ಹಳೆ ನೆನಪುಗಳಲ್ಲ. ಸೊ ಹಾಗಾಗಿ ನಿಮಗೆ ಏಪ್ರಿಲಲ್ಲಿ ನಾನು ತೆಕ್ಕೊಂಡಿರ್ತಕ್ಕಂಥ ಕೆಲವೊಂದು ವಿಡಿಯೋಸನ್ನು ತೋರಿಸ್ತಾ ಇದ್ದೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನನ್ನ ಪ್ಲ್ಯಾಂಟ್ಸ್ ಎಷ್ಟು ಸಣ್ಣವಿದ್ವು ಅಂತ. ಸೊ ಆ ಒಂದು ಪ್ಲ್ಯಾಂಟ್ಸ್ನ ಸ್ಟಾರ್ಟ್ ಮಾಡಿದ ಸ್ಟೇಜಲ್ಲಿ ತೆಕ್ಕೊಂಡಿರ್ತಕ್ಕಂಥ ಕೆಲವೊಂದು ವಿಡಿಯೋ ಇದು. ಸೊ ಈಗ ನೀವು ನೋಡ್ಬೋದು, ಜಸ್ಟ್ ಅವಾಗಿನ ಪಾಟ್ ತಂದಿದ್ದೆ,
ಫಸ್ಟ್ ಟೈಮ್ ನಾನು ಮಾಡಿದ್ದು, ನನಗೆ ಯಾವುದೇ ರೀತಿ ಗಾರ್ಡನಿಂಗ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ಸುಮ್ಮನೆ ಟ್ರೈ ಮಾಡೋಣ ಅಂತ ಹೇಳಿ ಟೊಮ್ಯಾಟೊ ಜರ್ಮಿನೇಷನ್ಗೆ ಹಾಕಿದ್ದೆ. ಮನೆಯಲ್ಲೇ ಇದ್ದ ಟೊಮ್ಯಾಟೊನ ಕಟ್ ಮಾಡಿ ನನ್ನ ಮಗಳ ಬರ್ಡೇ ದಿನ ನಾನು ಮ್ಯಾರಿಗೋಲ್ಡ್ ಮತ್ತು ರೋಸ್ನ ತೊಗೊಂಡು ಬಂದು ಅದನ್ನು ನೆಟ್ಟಿದ್ದು. ಸೊ ಇದು ಬಂದು ನನ್ನ ಕ್ಯಾರೆಟ್ ಪ್ಲ್ಯಾಂಟ್, ನೀವು ನೋಡ್ಬೋದು. ಆಮೇಲೆ ಅದು ಬರಲಿಲ್ಲ, ಬಟ್ ಈಗ ನೋಡಿದ್ರೆ ಖುಷಿ ಅನಿಸುತ್ತೆ. ಚಿಗುರೊಡೆದಿತ್ತು ಬಟ್ ಆಮೇಲೆ ಅದು ಯಾಕೋ ಬರಲಿಲ್ಲ. ಇದು ಬಂದು ಟೊಮ್ಯಾಟೊ ಪ್ಲ್ಯಾಂಟ್ಸನ್ನು ಜರ್ಮಿನೇಷನ್. ಗ್ರೀನ್ ಬೀನ್ಸ್ ಬರಲಿಲ್ಲ, ಗ್ರೀನ್ ಬೀನ್ಸ್ ಕೂಡ ಹಾಕಿದ್ದೆ. ಸೊ ಎರಡೂ ಕೂಡ ಟೊಮ್ಯಾಟೊ ಜರ್ಮಿನೇಷನ್. ಇಷ್ಟು ಪುಟ್ಟ ಗಿಡಗಳು ಇವತ್ತು ಎಷ್ಟು ದೊಡ್ಡದಾಗಿ ಬೆಳೀತಿದೆ ಅಂತ ನೋಡಿದ್ರೆ ಖುಷಿ ಆಗುತ್ತೆ. ಸೊ ಇದು ಬಂದು ಗ್ರೀನ್ ಬೀನ್ಸ್ ಮತ್ತು ಗ್ರೀನ್ ಚಿಲ್ಲಿ ಎರಡೂ ಹಾಕಿದೆ ಒಟ್ಟಿಗೆ, ಬಟ್ ಎರಡೂ ಬರಲಿಲ್ಲ. ಸೊ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ಯಾಕಂದ್ರೆ ನನಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ನನಗೂ ಎಷ್ಟೊಂದು ಗೊತ್ತಿರಲಿಲ್ಲ. ಹೊಸ್ತು ಕಲಿತೆ, ಸ್ಟೆಮ್ ಕಟ್ಟಿಂಗ್ನ ಕಲಿತೆ ರೋಸಲ್ಲಿ, ಯಾಕಂದರೆ ರೋಸ್ ಬೆಳಿಬೇಕಂದ್ರೆ ನೀವು ಸ್ಟೆಮ್ನ ಕಟ್ ಮಾಡ್ತಾ ಹೋಗಬೇಕು, ನಂಗೆ ಅದು ಗೊತ್ತಿರಲಿಲ್ಲ. ಸೊ ಐ ವಾಸ್ ಥಿಂಕಿಂಗ್ ಯಾಕೆ ಫ್ಲವರ್ಸ್ ಅಷ್ಟು ಬಿಡ್ತಾ ಇಲ್ಲ ಅಂತ. ಆವಾಗ ಐ ಸ್ಟಾರ್ಟೆಡ್ ಚೆಕ್ಕಿಂಗ್ ದ ವಿಡಿಯೋಸ್ ಆನ್ ದ ರೋಸ್ ಪ್ಲಾಂಟ್ಸ್. ಆವಾಗ ನಾನು ಕಲ್ತಿದ್ದೆ ಜಾಸ್ತಿ ಅಂತಲೇ ಹೇಳ್ಬೋದು. ಮ್ಯಾರಿಗೋಲ್ಡ್ ಕೂಡ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತು. ಲೌಡ್ಲಿ ಲೌಡ್ಲಿ ಕೌಂಟ್ ದ ನಂಬರ್ ಆಫ್ ರೋಸಸ್. How many buds do you have? 1, 2, 3, 4, 5, 6, 7, 8, 9, 10. Good. What about? ಈ ನೀವು ನೋಡಿರ್ಬೋದು ನಮ್ಮ ಮನಸ್ಸಿಗೆ ಈ ಒಂದು ಗಿಡಗಳು ಎಷ್ಟು ಹತ್ತಿರ ಆಗಿತ್ತು ಅಂತ. ಪ್ರೇಕ್ಷಾ ದಿನ ಎಷ್ಟೊಂದು ವಿಡಿಯೋಸ್ ಪ್ರೇಕ್ಷಾಂದು ಈ ಒಂದು ಗಾರ್ಡನ್ ಏರಿಯಾದಲ್ಲೇ ಮಾಡಿದ್ದೆ. ನಂಗೆ ತುಂಬ ಗಾರ್ಡನಿಂಗಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಡ್ಯೂ ಟು ಲಾಕ್ಡೌನ್ ನನಗೂ ಕೂಡ ಹೊಸದನ್ನು ಟ್ರೈ ಮಾಡಬೇಕಂತ ಅನ್ನಿಸ್ತು. ಜೊತೆಗೆ ಪ್ರೇಕ್ಷಾಂಗ್ ಅದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಇನ್ನೂ ಮೋಟಿವೇಶನ್ ಸಿಕ್ತು. ಸೊ ಈ ಒಂದು ನನ್ನ ಪುಟ್ಟ ಗಾರ್ಡನ್ ಟೂರ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂತ ಗೊತ್ತು. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಯಾವ್ದಾದ್ರು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು. ನಿಮಗೂ ಕೂಡ ಇಂಥ ಒಂದು ಪುಟ್ಟ ಗಾರ್ಡನ್ ಇದ್ದು ನಿಮಗೂ ಫೀಲಿಂಗ್ಸ್ ಇದೇ ಥರ ಇದ್ದರೆ ಖಂಡಿತವಾಗಿ ಕಾಮೆಂಟ್ ಮಾಡಿ, ಯೋಚನೆ ಮಾಡಿ, ಒಂದಲ್ಲ ಒಂದಿನ ಆ ಗಾರ್ಡನ್ನ ಇನ್ನೊಬ್ರಿಗೆ ಒಪ್ಪಿಸ್ಕೋಬೇಕು ಅಂದರೆ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ಮೀಟ್ ಯು ಇನ್ ಅನದರ್ ವಿಡಿಯೋ. ಬಾಯ್.